ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಪಬ್ಲಿಕ್ ಎಕ್ಸಾಮ್ ಎಲ್ಲಾನು ಸಹ ಹೇಗಾಯಿತು ಇವತ್ತು ಫಸ್ಟ್ ಟೈಮು ಒಂದು ಫಸ್ಟ್ ಡೇ ಪಬ್ಲಿಕ್ ಎಕ್ಸಾಮನ್ನು ಅಟೆಂಡ್ ಮಾಡಿ ಬಂದಿದ್ದೀರಾ ಇವತ್ತ ಪಬ್ಲಿಕ್ ಎಕ್ಸಾಮ್ ಎಲ್ಲಾರ ಒಂದು ಸ್ಟೂಡೆಂಟ್ಸ್ ಚೆನ್ನಾಗಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಪಫಾಮೆನ್ಸ್ ಚೆನ್ನಾಗಿ ಕೊಟ್ಟಿರ್ತೀರಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಕ್ಸಾಮನ್ನು ಯಾವ ರೀತಿ ಮಾಡಿದ್ರಿ ಎಲ್ಲನೂ ಸಹ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಆ್ಯಂಡ್ ಹಾಗೇನೂ ನಾನು ನಿಮಗೆ ನೆನ್ನೆ ಒಂದಿಷ್ಟು ನಾಲ್ಕರಿಂದ ಐದು ಟಿಪ್ಸನ್ನು ಕೊಟ್ಟಿದ್ದೆ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಈ ನಾಲ್ಕು ಟಿಪ್ಸನ್ನು ಫಾಲೋ ಮಾಡಿ ಪಾಸ್ ಆಗ್ತೀರಾ ಅಂತ ಹೇಳಿಬಿಟ್ಟು ನೀವೆಷ್ಟು ಟಿಪ್ಸನ್ನು ಫಾಲೋ ಮಾಡಿದ್ರಿ ಆ್ಯಂಡ್ ಹಾಗೆಯೂ ಸಹ ಆ ಒಂದು ಟಿಪ್ಸು ನಿಮಗೆ ಎಷ್ಟರ ಮಟ್ಟಿಗೆ ಯೂಸ್ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಅಂಡ್ ಹಾಗೆನೋ ಒಂದು ಲೈಕ್ ಮೂಲಕ ತಿಳಿಸ್ಕೊಡಿ ಈಗ ನೀವು ಕಮೆಂಟ್ ಮಾಡಿದ್ರ ಅಂತ ಅಂದ್ರೆ ನಮ್ಗೂ ಸಹ ಒಂದಿಷ್ಟು ಪ್ರೋತ್ಸಾಹ ಆದರೆ ಸಿಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್ಗೆ ನಾನು ಕೊಟ್ಟಿರುವಂತಹ ಟಿಪ್ಸ್ ಯೂಸ್ ಆಗಿದೆ ನಾನು ಸಹ ನನ್ನಿಂದ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನು ಪರ್ಫಾರ್ಮೆನ್ಸ್ ಅನ್ನು ಕೊಡಬೇಕು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಮತ್ತೊಂದು ಮತ್ತೊಂದು ಮುಂದಿನ ದಿನಗಳಲ್ಲಿ ಸ್ಕಾಲರ್ಶಿಪ್ಸ್ ಆಗಿರ್ಬೋದು ಎಜುಕೇಷನಲ್ ಅಪ್ಡೇಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೊಡದಕ್ಕೆ ನನಗೂ ಸಹ ಹೆಲ್ಪ್ ಆಗುತ್ತೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೋರ್ ಫಸ್ಟ್ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಿದಿರಾ ಯಾವ ರೀತಿ ಇತ್ತು ಎಕ್ಸಾಮ್ ಈಸಿ ಏನ ಕಮೆಂಟನ್ನು ಮಾಡಿ ಅಂಡ್ ಆಗೇನು ಸಹ ಎಷ್ಟು ಮಾರ್ಕ್ಸ್ ಸ್ಕೋರ್ ಆಗುತ್ತೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅನ್ನೋದನ್ನು ತಿಳಿಸ್ಕೊಡಿ ಇನ್ ಕೇಸ್ ಎಕ್ಸಾಮ್ ಏನಾದರೂ ಇವತ್ತು ಪಫಾಮೆನ್ಸ್ ಸ್ವಲ್ಪ ಲೋ ಆಯಿತು ಅಂತ ಹೇಳ್ಬಿಟ್ಟು ಮುಂದಿನ ಎಕ್ಸಾಮ್ಸ್ಗೆ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಕಡಿಮೆ ಮಾಡೋದಕ್ಕೆ ಹೋಗ್ಬಿಡಿ ಒಂದು ಸಬ್ಜೆಕ್ಟಲ್ಲಿ ಪರ್ಫಾಮೆನ್ಸ್ ಲೋ ಆದ್ರೂ ಮುಂದಿನ ಸಬ್ಜೆಕ್ಟ್ಸ್ ಇದಾವಲ್ಲ ಅದರಲ್ಲಂತೂ ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸನ್ನು ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋ ಥರ ಮಾಡಬೇಕು ಆಗಷ್ಟೇ ನಿಮಗೆ ಸ್ಕೋರಿಂಗ್ ಆದರೆ ಆಗೋದು ಒಂದು ಹೇಳ್ತಿದ್ದೀನಿ ನೋಡಿ ನೀವು ಇಷ್ಟು ದಿನ ಏನು ಮಾಡಿದ್ರೆ ಗೊತ್ತಿಲ್ಲ ಇನ್ನು ಎಕ್ಸಾಮ್ಸ್ ಮುಗಿಯೋವರೆಗೂ ಸಹ ಆದಷ್ಟು ನಿಮ್ಮಿಂದ ಎಷ್ಟಾಗುತ್ತೋ ಅದಕ್ಕಿಂತ ಒನ್ ಟು ಡಬಲ್ ತ್ರಿಬಲ್ ಎಫರ್ಟ್ಸನ್ನು ಹಾಕ್ಬಿಡಿ ಈ ಒಂದು ಟೆಂತ್ ಮಾರ್ಕ್ಸ್ ಏನು ಬರುತ್ತೆ ಫೈನಲ್ ಮಾರ್ಕ್ಸು ಆ ಒಂದು ಮಾರ್ಕ್ಸು ತುಂಬ ಫ್ಯೂಚರಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದಾ ಚೆನ್ನಾಗಿ ಮಾರ್ಕ್ಸ್ ಆದರೆ ಸ್ಕೋರ್ ಮಾಡ್ಕೊಳ್ಳಿ ಆದಷ್ಟು ಸಹ ಎಲ್ಲರೂ ಡಿಸ್ಟಿಂಕ್ಷನ್ ಬರೋದಕ್ಕೆ ಟ್ರೈ ಮಾಡಿ ಯಾಕಂತ ಅಂದರೆ ನಮ್ಮ ಒಂದು ವಿಶಿಂಗ್ಸ್ ಎಲ್ಲಾನು ಸಹ ನಿಮಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಇವತ್ತಿನ ಈ ವಿಡಿಯೋ ನಾನು ಹೇಳಿದ್ದೆ ನಿಮಗೆ ನೆನ್ನೆ ಪಬ್ಲಿಕ್ ಎಕ್ಸಾಮ್ ಆದಮೇಲೆ ನಾನು ನಿಮ್ಗೊಂದು ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ ಅದರಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಎಕ್ಸಾಮ್ ಏನಾಯಿತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಪ್ರತಿಯೊಂದು ತಿಳಿಸ್ಕೊಡಿ ಅಂತ ಹೇಳಿದ್ನಲ್ವ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಕಮೆಂಟನ್ನು ಮಾಡ್ಬೋದು ನಿಮ್ಮ ಒಂದು ಎಕ್ಸಾಮ್ ಹೇಗಿತ್ತು ಏನೋ ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಗೆ ನೀವು ನೀವು ನನ್ನ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕನ್ನು ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಬಂದಲ್ಲಿ ನೀವು ಫಾಲೋ ಮಾಡಿಬಿಟ್ಟು ನಾನು ಹೆಚ್ಚಿಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು ಆ್ಯಂಡ್ ಆಗೇನು ಸಹ ನನ್ನ ನನ್ನ ಜೊತೆ ಒಂದಿಷ್ಟು ಟೆಚಲ್ಲಾದರೆ ನೀವು ಇರ್ಬೋದು ಆಗುತ್ತಾ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಬಂದು ಫಾಲೋ ಅನ್ನು ಮಾಡಿ ಆ್ಯಂಡ್ ಹಾಗೇನೋ ಯೂಟ್ಯೂಬಲ್ಲಿ ಪಟ್ಟಂತ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂತಂದ್ರೆ ಮುಂದೆ ನಿಮಗೆ ತುಂಬ ಎಜುಕೇಷನಲ್ ಅಪ್ಡೇಟ್ಸು ತುಂಬ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದರೆ ಬರುತ್ತಾ ಜಾಸ್ತಿ ನಿಮ್ಮ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಕೆಲವೊಂದು ಸ್ಟೂಡೆಂಟ್ಸು ನಮ್ಮ ಒಂದು ಟೈಮ್ನ ವ್ಯರ್ಥ ಅಂತ ಅನ್ಕೋಬೋದು ಯಾರು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ನಿಮ್ಮ ಒಂದು ನೆಕ್ಸ್ಟ್ ಎಕ್ಸಾಮ್ ಏನಿದೆ ಎಕ್ಸಾಮ್ಗೆಲ್ಲರೂ ಸಹ ತಯಾರಾಗಿ ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಸದಾ ಯಾವಾಗಲೂ ವಿಶಸ್ ಇದ್ದೇ ಇರುತ್ತೆ ಮುಂದೆ ಏನಾದರೂ ನನಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಕೊಟ್ಟೆ ಕೊಡ್ತೀನಿ ಹಾಗಾಗಿ ನೀವೇನು ಮಾಡಬೇಕು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಪಟ್ಟಂಥ ಒಂದು ಲೈಕನ್ನು ಮಾಡಿ ಇದು ಇವತ್ತಿನ ಮಾಹಿತಿ ಆಗಿರುತ್ತಾ ಮುಂದೆ ಎಲ್ಲ ರೀತಿಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್